ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸೃಷ್ಟಿಕರ್ತ ಜಗನ್ ನಿಯಾಮಕ ವಿಶ್ವಚೇತನ ಪರಮಾತ್ಮನ ಶಕ್ತಿಯನ್ನು ಮನ್ನಿಸುತ್ತಾ ಮಹಾಮಾನವತಾವಾದಿ ಸಮತಾವಾದಿ ಸ್ತ್ರೀ ಕುಲೋದ್ಧಾರಕ ಮಂತ್ರಪುರುಷ ವಿಶ್ವಗುರು ಬಸವಣ್ಣನವರ ಪರಮ ಪವಿತ್ರ ಚರಣಾರವಿಂದಗಳಲ್ಲಿ ವಂದಿಸಿ ಹಾಗೂ ವೀರವಿರಾಗಿಣಿ ತತ್ವ ಶಿಖಾಮಣಿ ಕನ್ನಡ ಕುಲದ ಅಧಿದೇವತೆ ಜಗನ್ಮಾತೆ ಅಕ್ಕಮಹಾದೇವಿ ಮಹಾದೇವಿಯವರ ಪರಮ ಪವಿತ್ರ ಪಾದಾರವಿಂದಗಳಲ್ಲಿ ಪಡುಮಟ್ಟು ಹಾಗೂ 12ನೇ ಶತಮಾನದಲ್ಲಿ ಆಗಿ ಹೋಗಿರುವಂತಹ ಸಕಲ ಪ್ರಮಥ ಪುಂಗವರಿಗೂ ಅದರಂತೆ ಜಗತ್ತಿನಲ್ಲೆಲ್ಲ ಆಗಿ ಹೋಗಿರುವಂತ ಸಾತ್ವಿಕತೆಯ ಸಾಕಾರ ಮೂರ್ತಿಗಳಾಗಿರುವಂತ ಸರ್ವ ಆಧ್ಯಾತ್ಮ ಜೀವಿಗಳ ದಾರ್ಶನಿಕರ ಸನ್ನಿಧಿಗೆ ಒಂದ್ಸಲ ಮಣಿದು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಮಾವೇಶಗೊಂಡಿರುವಂತ ಸರ್ವ ಶರಣ ಸಂಕುಲಕ್ಕೆ ಶರಣು ಶರಣಾರ್ಥಿಗಳು. ದೇವರು ಅಂದ್ರೆ ಏನು ಅನ್ನೋಂಥದ್ದು ನಮ್ಗೆ ಗೊತ್ತಾಗಿಲ್ಲ ಇನ್ನೂ ಕೂಡ. ಅದಕ್ಕಂತ ದೇವರನ್ನ ನಾವು ಹೇಳ್ತಾರೆ, ಒಂದು ಕಡೆ ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡಿರುವಂತಹ ದೇವರು ದೇವರಲ್ಲ, ಸೇತು ಬಂಧ ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಮೊದಲಾದ ಅಷ್ಟಾಷಷ್ಟಿ ತೀರ್ಥಗಳಲ್ಲಿರುವ ದೇವರು ದೇವರಲ್ಲ. ನೋಡ್ರಿ, ನಾವು ಕಾಶಿಗೆ ಹೋಗಿ ಬರಬೇಕು, ರಾಮೇಶ್ವರಕ್ಕೆ ಹೋಗಿ ಬರಬೇಕು ಅಂತ ನಾವೆಲ್ಲ ಅಂತೀವಿ. ಆದ್ರೆ ಶರಣರು ಏನ್ ಹೇಳಿದ್ರು, ಕಾಶಿ ರಾಮೇಶ್ವರ ಗೋಕರ್ಣ ಕೇದಾರ ಅಷ್ಟಾಶಿಷ್ಟಿ ಪುಣ್ಯ ತೀರ್ಥಗಳಲ್ಲಿರುವ ದೇವರು ದೇವರು ಅಲ್ಲ ಅಂತ ಹೇಳಿದ್ರು ಅವರು. ಅಂದ್ರೆ ಅಲ್ಯಾಕೆ ಹೋಗ್ಬೇಕ್ರಿ ಅಂತ ನಾವು ಕೇಳ್ಬೋದು. ಅವ್ರು ದೇವ್ರು ಅಲ್ಲ ಅಂದ್ರೆ ನಾವ್ ಯಾಕೆ ಕಾಶಿಗೆ ಹೋಗ್ಬೇಕು? ತನ್ನ ತಾನರಿದು ತಾನಾರೆಂದು ತಿಳಿದರೆ ತಾನೇ ದೇವ ಕಾಣ ಅಪ್ರಮಾಣ ಕೂಡಲ ಸಂಗಮ ದೇವ. ತನ್ನನ್ನೇ ತಾನು ಅರ್ಥ ಮಾಡಿಕೊಂಡು ತನ್ನ ಅಂತರಂಗದಲ್ಲಿರುವಂತಹ ಶಕ್ತಿಯನ್ನ ನಾವು ಅರ್ಥ ಮಾಡಿಕೊಂಡಾಗ ತಾನೇ ದೇವರು ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕ ಅಲ್ಲಿ ಯಾಕೆ ಹೋಗ್ಬೇಕ್ರಿ ನಾವು ದೇವ್ರು ಇಲ್ಲಂದ್ರೆ? ನಾವು ಅಲ್ಲಿ ಯಾಕೆ ಹೋಗ್ಬೇಕು ಅಂದ್ರೆ, ಇವತ್ತು ನೋಡ್ರಿ ರಾಮೇಶ್ವರ ಅಂತಂದ್ರೆ ಸಮುದ್ರದ ದಂಡಿ ಮೇಲೆ ಎಂಥ ಒಂದು ರಮ್ಯ ಮನೋಹರವಾಗಿರುವಂತ, ಸ್ವಾಮಿ ವಿವೇಕಾನಂದರು ಕೂಡ ಹೋಗಿರುವಂತ ಕನ್ಯಾಕುಮಾರಿ ಅಲ್ಲಿದೆ. ಆ ಸಮುದ್ರದ ಒಂದು ಸೃಷ್ಟಿ ಸೌಂದರ್ಯವನ್ನ ನೋಡ್ಲಿಕ್ಕೆ, ಪರಮಾತ್ಮನ ಬೃಹತ್ ಸೃಷ್ಟಿ, ದೊಡ್ಡದಾಗಿರುವಂತ ಪರಮಾತ್ಮನ ಸೃಷ್ಟಿ ಹಾಂಗಿದೆ. ಇವತ್ತು ಶ್ರೀಶೈಲಕ್ಕೆ ಹೋಗ್ತೀವಿ ಅಂದ್ರೆ ಎಂಥ ಗುಡ್ಡ, ಎಂಥ ಅರಣ್ಯ, ಎಂಥ ಸೃಷ್ಟಿ ಸೌಂದರ್ಯ, ಎಷ್ಟು ದೊಡ್ಡ ಕೊನಾರಿ ಅದ, ಎಷ್ಟು ಒಳಗ ಆಳವಾದಂತ ಕಮರಿ, ಎತ್ತರವಾಗಿರುವಂತ ಗುಡ್ಡ, ಹಚ್ಚ ಹಸಿರಾಗಿರುವಂತಹ ಕಾಡು, ಅದನ್ನೆಲ್ಲ ಕಂಡಾಗ ರಮ್ಯ ಮನೋಹರವಾಗಿರುವಂತ ರುದ್ರ ಭಯಂಕರವಾಗಿರುವಂತ ಆ ಸೃಷ್ಟಿಯನ್ನ ಕಂಡಾಗ ಪರಮಾತ್ಮನ ಮನೆ, ಪರಮಾತ್ಮ ಮಾಡಿರುವಂತ ಸೃಷ್ಟಿ ಇದು ಎಂಥ ಸುಂದರವಾಗಿರುವಂಥದ್ದು, ಘನಗಂಭೀರವಾಗಿರುವಂಥದ್ದು ಅಂತ ತಿಳ್ಕೊಂಡು ಪರಮಾತ್ಮನ ದೊಡ್ಡತನ ಅಲ್ಲಿ ನಮಗೆ ನೆನಪಿಗೆ ಬರ್ತದೆ. ಪರಮಾತ್ಮನ ಘನ ವ್ಯಕ್ತಿತ್ವ ನೆನಪಿಗೆ ಬರ್ತದ, ಪರಮಾತ್ಮ ಇಂಥ ಸೃಷ್ಟಿಯನ್ನು ಮಾಡಿದನಲ್ಲಪ್ಪ ಅಂತ ಸೃಷ್ಟಿ ಸೌಂದರ್ಯವನ್ನು ನೋಡ್ಬೇಕು, ನಮ್ಮ ಕಣ್ಣಿಂದ ನೋಡ್ಬೇಕಂತ ತಿಳ್ಕೊಂಡು ಅಲ್ಲಿ ಒಂದೊಂದು ದೇವ್ರು ಐದು ಇಟ್ಟರಿ, ಈ ದೇವ್ರಿಗೆ ಎಲ್ಲಾರು ಬರ್ರಿ ಅಂತ ತಿಳ್ಕೊಂಡು. ಅದಕ್ಕೆ ಅಂಥ ಒಂದು ಸೃಷ್ಟಿ ಸೌಂದರ್ಯವನ್ನ, ಶಿಲ್ಪ ಕಲೆಗಳನ್ನ, ಅಂತ ಸಮುದ್ರವನ್ನ, ಇಂಥ ಎಲ್ಲ ರೀತಿಯ ಒಂದು ಪ್ರದೇಶಗಳನ್ನು ನೋಡಲಿಕ್ಕೆ, ಬೇರೆ ಬೇರೆ ದೇಶಗಳನ್ನು ನೋಡಲಿಕ್ಕೆ ನಾವು ಹೋಗಬೇಕೆ ಹೊರತಾಗಿ ದೇವರು ಅಲ್ಲಿ ಇದ್ದಾನ ಅಂತ ತಿಳ್ಕೊಂಡು ನಾವು ಹೋಗಬಾರದು. ಅವ್ರೇನು ಹೇಳ್ತಾರೆ, ಅಂಬಿಗರ ಚೌಡಯ್ಯ ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆಯಡಿಯಾಗಿ ಬೀಳುವ ಲೊಟ್ಟೆ ಮೂಳರ ಕಂಡರೆ ಎಡಪಾದ ರಕ್ಷೆಯ ತಗೊಂಡು ಲಟಲಟನೆ ಹೊಡೆ ಎಂದಾತ ಅಂಬಿಗರ ಚೌಡಯ್ಯ ಅಂದ್ರು. ಕಟ್ಟಿದ ಲಿಂಗ ಬಿಟ್ಟು ಬೆಟ್ಟದ ಲಿಂಗನೇ ಬಹಳ ಶ್ರೇಷ್ಠ ಅಂತ ಹೋಗಿ ಆ ಲಿಂಗಕ್ಕೆ ತಳಗ ಹಾಕಿ
ಪಟ್ಟಿ ತಳಗ ಮಾಡಿ ಲಿಂಗಕ್ಕೆ ತಳಗ ಹಾಕಿ ಅದು ಶ್ರೇಷ್ಠ ಅಂತ ಅಡ್ಡ ಬೀಳವ್ರಿಗೆ ಎಡಕಿನ ಪಾದರಕ್ಷೆ ತಗೊಂಡು ಲೋಟ ಲೋಟ ಹೊಡಿ ಅಂತಾರೆ. ಯಾಕಂತ ಕೇಳಿದ್ರೆ ಈ ಲಿಂಗ ಅನ್ನುವಂಥ ಪರಮಾತ್ಮ ಇದು ಜಗತ್ತಿನ ಸ್ವರೂಪ, ಲಿಂಗ ಅನ್ನುವಂಥ ಪರಮಾತ್ಮ ಬ್ರಹ್ಮಾಂಡದ ಸ್ವರೂಪ. ಆ ಜಗತ್ತಿನಲ್ಲಿ ಎಲ್ಲ ಬಂದು ಜಗತ್ತಿನಲ್ಲಿ ಎಲ್ಲ ಬಂದು 84 ಲಕ್ಷ ಯೋನಿಜ ಸಕಲ ಜೀವ ರಾಶಿ ಅದರಲ್ಲಿ ಬಂತು. ಅದರಲ್ಲಿ ಸರ್ವ ಅಷ್ಟ ಷಷ್ಠಿ ತೀರ್ಥ ಕ್ಷೇತ್ರಗಳೆಲ್ಲ ಅದರಲ್ಲಿ ಬಂದು ಶ್ರೀಶೈಲ ಅದ್ರಾಗ ಬಂತು, ಕಾಶಿ ಅದ್ರಾಗ ಬಂತು, ರಾಮೇಶ್ವರ ಅದ್ರಾಗ ಬಂತು, ಎಲ್ಲೋ ಅದರಲ್ಲಿ ಇದೆ ಅಂತ ತಿಳ್ಕೊಂಡು ನಾವು ಒಂದು ಲಿಂಗ ಪೂಜೆಯನ್ನು ಮಾಡಿ ಲಿಂಗಕ್ಕೆ ನಮಸ್ಕಾರ ಮಾಡಿದ್ರು ಓ ಎಲ್ಲಕ್ಕೂ ನಮಸ್ಕಾರ ಮಾಡ್ದಂಗೆ. ಅದಕ್ಕಂತಹ ಪರಮಾತ್ಮನು ಒಬ್ಬನೇ ಒಬ್ಬ. ಅದಕ್ಕಂತಹ ಪರಮಾತ್ಮನನ್ನ ಬಸವಣ್ಣನವರು ಲಿಂಗದ ಸ್ವರೂಪದಲ್ಲಿ ಅಂಗೈಗೆ ತಂದು ಕೊಡ್ತಾರ. ಎಲ್ಲಿ ಇಲ್ಲಿ ಹೋಗಿ ದಣಿ ಬೇಡ್ರಿಪ್ಪ, ಸುಮ್ಮನೆ ನೀವು ಹಣ ಖರ್ಚು ಮಾಡಬೇಡ್ರಿ, ಸುಮ್ಮನೆ ನೀವು ಏನು ಸಮಯ ಹಾಳು ಮಾಡಬೇಡ್ರಿ ಅಂತ ಒಂದು ಲಿಂಗವನ್ನ ಪರಮಾತ್ಮನ ಸ್ವರೂಪದ ಲಿಂಗವನ್ನ ನಿಮ್ಮ ಒಂದು ಕೊರಳ ಕಟ್ಕೊಂಡು ಇನ್ನೊಂದು ಉದ್ದೇಶದ್ರಾಗ ಏನಂದ್ರೆ ಲಿಂಗ ಯಾರು ಬೇಕಾದವರು ಕಟ್ಕೋಬಹುದು. ಬ್ರಹ್ಮಾಂಡದ ಸ್ವರೂಪ ಇರುವಂತಹ ಲಿಂಗ, ಪರಮಾತ್ಮನ ಸ್ವರೂಪವಾಗಿರುವಂತಹ ಲಿಂಗ, ಪರಮಾತ್ಮನ ಪೂಜೆ ಮಾಡಲಿಕ್ಕೆ ಯಾರಿಗೆ ಆಸೆ ಇದೆ ಅವರೆಲ್ಲರೂ ಕಟ್ಕೋಬಹುದು. ಆದ್ರೆ ಒಂದು ಸಂಘಟನೆಯಲ್ಲಿ 770 ಅಮರ ಗಣಗಳು, 96,000 ಜನರು ಅಲ್ಲಿ ಸೇರಿ ಬಸವ ಕಲ್ಯಾಣದಲ್ಲಿ ಲಿಂಗ ದೀಕ್ಷೆಯನ್ನು ಮಾಡಿಕೊಂಡ್ರು. ಅಂತ ಲಿಂಗದ ಒಂದು ಸಕೀಲವನ್ನ ಅರ್ಥ ಮಾಡಿಕೊಂಡು ದಿನಾಲು ಅನುಭವ ಮಂಟಪದಲ್ಲಿ ಹೇಳುತ್ತಿರುವಂತ ಉಪದೇಶವನ್ನ ಕೇಳಿ ಎಲ್ಲರೂ ಬಹಳ ದೊಡ್ಡದಾಗಿ ಬೆಳೆದ್ರು, ಎಲ್ಲರೂ ಶರಣರಾದ್ರು. ಎಲ್ಲರನ್ನ ತನ್ನ ಮಟ್ಟಕ್ಕೆ ಏರಿಸಿಕೊಂಡು ತನ್ನಂತೆ ಮಾಡ್ಬೇಕನ್ನಂತ ಹವಣಿಕೆ ಬಸವಣ್ಣವ್ರಿಗಿತ್ತು. ಆದ್ರೆ ಎಲ್ಲ ಮಹಾತ್ಮರು ದೂರ ನಿಂತು ಆಶೀರ್ವಾದ ಮಾಡಿ ನೀವು ಅಲ್ಲೇ ಕೂಡ್ರಪ್ಪ ನಾವು ಮ್ಯಾಲೆ ಕೂಡ್ತೀವಿ ಅಂತಾರೆ. ಆದ್ರೆ ಬಸವಣ್ಣವ್ರು ಹಂಗ ಮಾಡ್ಲಿಲ್ಲ, ಎಲ್ಲರನ್ನ ತನ್ನ ಜೊತೆಗೆ ಮೇಲೆತ್ತಬೇಕು ಅನ್ನುವಂತ ಒಂದು ಹಂಬಲವನ್ನಿಟ್ಟುಕೊಂಡು ಎಲ್ಲರಿಗೆ ಅಂತ ಜ್ಞಾನವನ್ನ ತುಂಬಿದ್ರು. ಎಲ್ಲರ ಜೊತೆಗೆ ಕೆಳಗಿಳಿದು ಎಲ್ಲರ ಸರಿ ಸಮಾನವಾಗಿ ತಾವು ಕುಂತುಕೊಂಡ್ರು. ಯಾವ ಹರಳಯ್ಯನವರ ಮನೆಗೆ ಹೋಗಿ ಊಟ ಮಾಡ್ತಾರೆ ಬಸವಣ್ಣವ್ರು ಅಂದಾಗ ಎಂಥ ಒಂದು ವಿಶಾಲ ಮನೋಭಾವನೆ ಅವರಲ್ಲಿ ಇತ್ತು. ಎಂಥ ಒಂದು ಸಮಾನತೆಯನ್ನ ಸಾರುವಂತ ಬುಲ್ಡೋಜರ್ ಈ ಲಿಂಗ, ಸಮಾನತೆಯನ್ನ ಸಾರುವಂತ ಬುಲ್ಡೋಜರ್. ಹಿಂದಕ್ಕೆ ಮಾತ್ರ ದೇವೋಭವ ಅಂತ ಹೇಳ್ತಿದ್ರು ಬಾಯಿಯಿಂದ, ಆದ್ರೆ ಹೆಣ್ಣು ಮಕ್ಕಳಿಗೆ ಧರ್ಮದಲ್ಲಿ ಆಸ್ಪದ ಕೊಟ್ಟಿರ್ಲಿಲ್ಲ. ಬಸವಣ್ಣನವರು ಒಂದು ಲಿಂಗ ದೀಕ್ಷೆಯನ್ನು ಮಾಡಿ ಹೆಣ್ಣು ಮಕ್ಕಳಿಗೂ ಕೂಡ ಧರ್ಮದಲ್ಲಿ ಆಸ್ಪದವನ್ನು ಕೊಡ್ತಾರೆ. ಅವರಿಗೂ ಕೂಡ ಭಕ್ತರಾಗಲಿಕ್ಕೆ ಬರ್ತದೆ, ಭಕ್ತಿಯಲ್ಲಿ ಮುಂದುವರಿದು ಜ್ಞಾನ ಸಂಪಾದನೆ ಮಾಡಿ ಅವರಿಗೂ ಕೂಡ ಗುರು ಆಗಲಿಕ್ಕೆ ಬರ್ತದೆ ಅಂತ ತೋರಿಸಿಕೊಟ್ರು. ಅಂತ ಅಕ್ಕ ನಾಗಮ್ಮನವರು ರೇವಣ ಸಿದ್ದೇಶ್ವರರ ಮಗನಾಗಿರುವಂತ ರುದ್ರಮುನಿ ದೇವರಿಗೆ ದೀಕ್ಷೆಯನ್ನ ಕೊಟ್ಟು, ಜಂಗಮ ದೀಕ್ಷೆಯನ್ನ ಕೊಟ್ಟು ಅವರು ಬಾಳೆಹಳ್ಳಿ ಸಿಂಹಾಸನಕ್ಕೆ ಅವರಿಗೆ ಪೀಠಕ್ಕೆ ಮಾಡ್ತಾರೆ ಅಂತ ತಿಳ್ಕೊಂಡು ಕಥೆ ಇದೊಳಗೆ ಬರ್ತದೆ. ಅದರಂತೆ ಗುಡ್ಡಾಪುರ ದಾನಮ್ಮ ಕೂಡ ಎಷ್ಟೋ ದೀಕ್ಷೆಯನ್ನು ಮಾಡ್ತಿದ್ರು. ಹಡಪದ ಅಪ್ಪಣ್ಣನ ಹೆಂಡತಿ ಕೂಡ ಬಹಳಷ್ಟು ಜನರಿಗೆ ದೀಕ್ಷೆ ಮಾಡ್ತಿದ್ರು. ಹಡಪದ ಅಪ್ಪಣ್ಣನ ಹೆಂಡತಿ ಲಿಂಗಮ್ಮ, ಅವಳ ಒಂದು ವಚನಗಳಿಗೆ ಬೋಧನೆಯ ವಚನಗಳು ಅಂತ ತಿಳ್ಕೊಂಡು ಹೆಸರಿಸ್ತಾರೆ. ಅಂತ ಆತ್ಮಜ್ಞಾನವನ್ನ ಮಾಡಿಕೊಂಡಂತ ಮಟ್ಟವನ್ನ ಮುಟ್ಟಿದಂತ ಹೆಣ್ಣು ಮಕ್ಕಳು ಗುರುವಾಗಿ ಮೆರೀತಾರೆ ಬಸವಣ್ಣನವರ ಆ ಒಂದು ಆಡಳಿತದಲ್ಲಿ. ಆ ಬಸವಣ್ಣನವರು ಬುಲ್ಡೋಜರ್ ರೀತಿಯಲ್ಲಿ ಈ ಒಂದು ಲಿಂಗವನ್ನು ಗಣಲಾಂಛನವಾಗಿ ಪರಮಾತ್ಮನ ಸ್ವರೂಪ ಕೂಡ ಆಗಿ ಎಲ್ಲರಿಗೆ ಕೊಡ ಮಾಡ್ತಾರೆ. ಅವ್ರಿಗ್ಯಾಕ ಇವ್ರಿಗ್ಯಾಕ ಅಂತಿಲ್ಲ, ಆ ಜಾತಿಗಿಲ್ಲ ಈ ಜಾತಿಗಿಲ್ಲ ಅಂತಲ್ಲ, ಹೆಣ್ಮಕ್ಳಿಗೆ ಕೊಡಬಾರ್ದು ಗಂಡ್ಮಕ್ಳಿಗೆ ಕೊಡ್ಬೇಕು ಅಂತಲ್ಲ, ಬಡವ್ರು ಕೊಡಬಾರ್ದು ಶ್ರೀಮಂತರಿಗೆ ಕೊಡ್ಬೇಕು ಅಂತಲ್ಲ, ಸನ್ಯಾಸಿ ಕೊಡ್ಬೇಕು ಸಂಸಾರಿ ಕೊಡಬಾರ್ದು ಅಂತಲ್ಲ, ಎಲ್ಲವೂ ಕೂಡ ಭೇದಗಳನ್ನ ಅಳಿಸಿ ಹಾಕಿ ಎಲ್ಲರಿಗೂ ಕೂಡ ಲಿಂಗವನ್ನ ಕೊಡ ಮಾಡ್ತಾರೆ. ಅಂತ ಲಿಂಗವನ್ನ ಕಟ್ಟಿಕೊಂಡಂತಹ ಎಲ್ಲರೂ ಪರಮಾತ್ಮನ ಪೂಜಿಸಿ ಅವರು ಮುಕ್ತರಾಗ್ತಾರೆ. 12ನೇ ಶತಮಾನದ ಒಂದು ವಿಶೇಷವಾದಂತ ಆಂದೋಲನ ಅದು, ಜಗತ್ತಿನಲ್ಲಿ ಎಲ್ಲಿಯೂ ನಡೀಲಿಕ್ಕಿಲ್ಲ ಅಂತ ಅನಿಸ್ತದೆ. ಅಂತ ದೇವರು ಅಂದ್ರೆ ಏನು ಅಂದ್ರೆ, ನಾವು ಮಾಡಿರುವಂತವು ದೇವರಲ್ಲ, ನಮಗೆ ಯಾವ ಮಾಡ್ಯಾನ ಅವ ದೇವರು ಅಂತ ನಾವು ತಿಳ್ಕೋಬೇಕು.
ಅದಕ್ಕೆ ನಾವು ಲಿಂಗನೂ ನಾವೇ ಮಾಡಿವಲ್ರಿ ಅಂತ ನೀವು ಅನ್ಬಹುದು. ನಿಮ್ಮ ಸಮಸ್ಯೆಗಳನ್ನು ನಾನು ಹೇಳ್ತೇನೆ, ಅದನ್ನು ನಾವೇ ಮಾಡಿವಿಲ್ರಿ ಅಂತ ನೀವು ಅನ್ಬಹುದು. ಸರಿ, ನಾವೇ ಮಾಡಿವಿ, ಆದ್ರೆ ದೇವರಿಗೆ ಕಣ್ಣು ಕೈ ಕಾಲ ಮೂಗ ಎಂತ ಮೂರ್ತಿ ರೂಪ ಅಲ್ಲ, ಅದು ಮೂರ್ತಿ ರೂಪ ಅಲ್ಲ, ಅದು ಗೋಲಾಕಾರವಾಗಿರುವಂತಹ ವಿಶ್ವರೂಪ. ಅಂತ ವಿಶ್ವಾತ್ಮನ ಸ್ವರೂಪವನ್ನು ವಿಶ್ವರೂಪದಲ್ಲಿ ಅಖಂಡ ಸ್ವರೂಪದಲ್ಲಿ ಬಸವಣ್ಣವ್ರು ತೋರಿಸಿದ್ರು. ಇನ್ನೊಂದು ಅಂತಂದ್ರೆ ಎಲ್ಲ ಕಡೆ ಅಡ್ಡಾಡ್ಕೋತ ಹೋಗುವಂತ ಜನಕ್ಕೊಂದು ಅಡಾಕೆ ಏನಾರು ಕೊಡ್ಬೇಕಾಗ್ತದ ನೋಡ್ರಿ, ಅವ್ರಿಗೆ ಏನಾರೇ ಒಂದು ಕೊಟ್ರನೆ ಅವ್ರು ಸುಮ್ ಕೊಡ್ತಾರೆ. ಈಗ ಒಂದು ಹುಡುಗ ಒಂದು ಆಟಿಗೆ ಒಂದು ಆಟ ಆಡ್ತಿತ್ತು ಅಂತಂದ್ರ ಆ ಆಟಿಗೆ ಸಾಮಾನು ಕಸ್ಕೊಂಡ್ರೆ ಆಳ್ಲಕ್ ಶುರು ಮಾಡ್ತದ, ಅದು ಅದು ಕಸ್ಕೊಂಡು ಅದಕ್ಕೆ ಇನ್ನೊಂದು ಕೊಡ್ಬೇಕಾಗ್ತದ ಕೈಯಾಗ, ಹೌದಲ್ಲ, ಅದು ಕಸ್ಕೊಂಡು ಇನ್ನೊಂದು ಕೊಡ್ಬೇಕಾಗ್ತದ, ಅವಾಗ ಅದು ಸುಮ್ಮನೆ ಸುಮ್ ಕೊಡ್ತು. ಅದೇ ಪ್ರಕಾರವಾಗಿ ಭಕ್ತರಿಗೂ ಕೂಡ ನೀವು ಏನು ಭಕ್ತಿ ಮಾಡ್ಬೇಡ್ರಿ, ಆ ದೇವ್ರಿಲ್ಲ ದಿಂಡ್ರಿಲ್ಲ ಮೂರ್ತಿ ಇಲ್ಲ ಗುಡಿ ಇಲ್ಲ ಗುಂಡಾರ ಇಲ್ಲ ಎಲ್ಲಿ ಹೋಗ್ಬೇಡ್ರಿ, ಸುಮ್ಮನೆ ಕೂಡ್ರಿ ಅಂತಂದ್ರೆ ಸುಮ್ ಕೂಡಲ್ರಿ, ಜೀವ ಇದು. ಅದಕ್ಕೆ ಏನೋ ಒಂದು ಪರಮಾತ್ಮನ ಸ್ವರೂಪವನ್ನು ಅವ್ರಿಗೆ ಕೊಟ್ಟು ತ್ರಾಟಕ ಯೋಗವನ್ನ ಅದರಲ್ಲಿ ಮಾಡ್ಲಿಕ್ಕೆ ಹೇಳಿ ಅಂತ ವಿಶ್ವ ಸ್ವರೂಪದ ಪರಮಾತ್ಮನನ್ನ ಭಾವಿಸಿಕೊಂಡು ಆ ಪರಮಾತ್ಮನಲ್ಲಿ ಭಕ್ತಿಯನ್ನ ಸಲ್ಲಿಸಿ ಜಗತ್ತೆಲ್ಲವೂ ತುಂಬಿರುವಂತಹ ಒಬ್ಬನೇ ಒಬ್ಬ ಪರಮಾತ್ಮ, ಅವನು ನಿರಾಕಾರ ನಿರ್ಗುಣ ಪರಬ್ರಹ್ಮ ಸಚ್ಚಿತ್ ಆನಂದ ಸ್ವರೂಪ ನಿತ್ಯ ಪರಿಪೂರ್ಣ. ಅಂಥವನು ಎಲ್ಲಿ ಹೋಗೋದಿಲ್ಲ ಬರೋದಿಲ್ಲ, ಅವನು ಹುಟ್ಟಿಲ್ಲ ಸತ್ತಿಲ್ಲ, ಅಂಥವನು ದೇವ್ರು. ಅಂದ್ರೆ ನೀವು ಬಸವಣ್ಣನ ದೇವ್ರು ಅಂತೀರಲ್ರಿ ಅಂತ ಅನ್ಬಹುದು. ನಾವು ಬಸವಣ್ಣವ್ರಿ ದೇವ್ರ ಅನ್ನೋದಿಲ್ಲ, ದೇವರ ಮಾರ್ಗವನ್ನ ತೋರಿಸಿದಂಥ ಗುರು ಬಸವಣ್ಣನವರು. ಯೇಸು ಕ್ರಿಸ್ತ, ಮೊಹಮ್ಮದ್ ಪೈಗಂಬರ್, ಅದರಂತೆ ಬುದ್ಧ, ಮಹಾವೀರ, ಗುರುನಾನಕ, ಜರತುಷ್ಟ್ರ ಎಲ್ಲರೂ ಕೂಡ ಪ್ರವಾದಿಗಳು, ಧರ್ಮದ ಮಾರ್ಗವನ್ನು ಹಾಕಿಕೊಟ್ಟಂತ ಪ್ರವಾದಿಗಳು. ಜನರು ಹ್ಯಾಂಗ ನಡೆದ್ರ ಇವರಿಗೆ ಹೊರಗಿನ ಬದುಕು ಸುಖವಾಗಿ ಅಂತರಂಗಕ್ಕೆ ಹೆಂಗ ಹೋಗ್ತಾರ ಅನ್ನುವಂಥದ್ದನ್ನ ಚಿಂತಿಸಿ ಆ ಮಾರ್ಗವನ್ನು ತೋರಿಸಿದಂಥವ್ರು. ಅದಕ್ಕೆ ಅಂಥ ಒಂದು ಪ್ರವಾದಿಗಳು, ದಾರ್ಶನಿಕರು ಅವರು ಗುರುಸ್ವರೂಪರು, ಅವರು ದೇವರಲ್ಲ, ಹುಟ್ಟಿ ಸತ್ತವರು ಯಾರು ದೇವರಲ್ಲ. ದೇವರಿಗೆ ಹುಟ್ಟಿಲ್ಲ ಸಾವಿಲ್ಲ, ಅವನಿಗೆ ರೂಪಿಲ್ಲ ರಂಗಿಲ್ಲ, ಅವನು ನಿರಾಕಾರನಾಗಿರುವಂತ ಆ ಒಂದು ವಿಶ್ವ ಚೈತನ್ಯ ಸ್ವರೂಪನಾಗಿರುವಂತ ಪರಮಾತ್ಮನ ಮಹಾನ್ ಶಕ್ತಿ ಸ್ವರೂಪ. ಅಂತ ಪರಮಾತ್ಮನನ್ನ ನಾವು ಭಾವಿಸಬೇಕು, ಭಕ್ತಿಯಿಂದ ಅರ್ಥ ಮಾಡ್ಕೊಳ್ಬೇಕು, ಹೃದಯದಿಂದ ಅವನನ್ನ ಅರ್ಲಿಕ್ಕೆ ಸಾಧ್ಯ ಇದೆ. ಈಗ ನೋಡ್ರಿ, ಒಂದ ನಾವು ಸಾರ ಮಾಡ್ತೀವಿ, ಸಾರ ಮಾಡಿದ್ವಿ ಅಂದ್ರೆ ನಾವು ಆ ಸಾರ ಎಲ್ಲಿ ಹಾಕೊಂಡು ನೋಡ್ತೀವ್ರಿ, ಕಣ್ಣ ಹಾಕೊಂಡ್ರೆ ತಿಳಿತದನೆ ಇಲ್ಲ, ಕಿವಿಯಾಗ ಹಾಕೊಂಡ್ರ ಹೆಂಗಾಗಿ ಅದ ತಿಳಿದಿಲ್ಲ. ಸಾರ ಎಲ್ಲಿ ಹಾಕೊಂಡು ನೋಡ್ತೀವಿ ನಾವು, ಬಾಯಿಯೊಳಗ. ಬಾಯಿಯೊಳಗ ಹಾಕೊಂಡಾಗ ಅದು ಉಪ್ಪದೋ ಖಾರದೋ ಏನೋ ಹುಳಿಯದೋ ರುಚಿ ಅದೋ ಅಂತ ಅದ್ರ ಸ್ವಾದ ನಮಗೆ ತಿಳಿಲಿಕ್ಕೆ ಸಾಧ್ಯ ಆಗ್ತದೆ. ಹಂಗೆ ಯಾವ್ಯಾವ ವಸ್ತುಗಳು ಯಾವುದರಿಂದ ತಿಳಿಬೇಕು ಅನ್ನುವಂಥದ್ದು ಹೆಂಗಿದೇನೋ ಅದೇ ಪ್ರಕಾರವಾಗಿ ದೇವರನ್ನ ಅನ್ನುವಂಥ ವಸ್ತುವನ್ನು ತಿಳಿಬೇಕಾದ್ರೆ ಅದಕ್ಕೆ ಹೃದಯೇಂದ್ರಿಯ ಬೇಕು, ಹೃದಯದಿಂದ ಅದನ್ನು ತಿಳಿಬೇಕು. ಆ ದೇವರನ್ನ ಹೃದಯದಿಂದ ತಿಳಿಬೇಕಂತಂದ್ರೆ ಹೃದಯದಲ್ಲಿ ಭಕ್ತಿ ಭಾವ ಮೂಡಬೇಕು. ಅಂಥ ಭಕ್ತಿಯ ಒಂದು ಸೃಷ್ಟಿಯನ್ನು ಮಾಡಿದರು ಬಸವಣ್ಣನವರು, ಭಕ್ತಿ ಭಂಡಾರಿ ಬಸವಣ್ಣನವರು. ಸರ್ವರಲ್ಲಿಯೂ ಕೂಡ ಆ ಭಕ್ತಿಯ ಬೆಳವಿಗೆಯನ್ನು ಬೆಳೆದು ಅವ್ರನ್ನ ಉನ್ನತ ಮಟ್ಟಕ್ಕೆ ಏರಿಸಿದ್ರು.